ಮೂಲತಃ ದಕ್ಷಿಣ ಆಫ್ರಿಕಾದ ತಳಿಯಾಗಿರುವ ರುಡೇಶಿಯನ್ ರಿಡ್ಜ್‌ಬ್ಯಾಕ್ ನಾಯಿಯನ್ನು 16ನೇ ಶತಮಾನದಲ್ಲಿ ಸಿಂಹಗಳನ್ನು ಬೇಟೆಯಾಡುವ ವೇಳೆ ಬಳಸುತ್ತಿದ್ದರು. ಸಿಂಹಗಳನ್ನು ಸೆರೆ ಹಿಡಿಯಲು ಬಳಸುತ್ತಿದ್ದ ಬಲೆಯಲ್ಲಿ ಒಮ್ಮೆ ಸಿಂಹವು ಸಿಕ್ಕಿ ಹಾಕಿಕೊಂಡರೆ ಆ ಬಲೆಯಿಂದ ತಪ್ಪಿಸಿಕೊಂಡು ಹೊರಬಾರದೆ ಇರುವ ಹಾಗೆ ಈ ನಾಯಿಯನ್ನು ಕಾವಲಿಗೆ ಇಡುತ್ತಿದ್ದರು. ಸಾಕಷ್ಟು ಧೈರ್ಯಶಾಲಿಯಾಗಿರುವ ಈ ತಳಿಯ ನಾಯಿಗಳು ಸಿಂಹಕ್ಕೆ ಹೆದರದೆ ಆ ಬಲೆಯಿಂದ ಹೊರಬಾರದ ಹಾಗೆ ತನ್ನ ಮಾಲೀಕ ಬೇಟೆಗಾರನು ಬರುವವರೆಗೂ ನೋಡಿಕೊಳ್ಳುತ್ತಿದ್ದವು. ಆದರೆ ಈಗ ಸಿಂಹಗಳನ್ನು ಬೇಟೆಯಾಡುವುದು ಅಪರಾಧವಾಗಿರುವುದರಿಂದ ಈ ತಳಿಯ ನಾಯಿಗಳ ಬಳಕೆ ಕಡಿಮೆಯಾಗಿದೆ. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.